ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಪ್ಪತ್ತು ವರ್ಷಗಳಲ್ಲಿ ಸಾಧ್ಯ ಆಗದೇ ಇರೋದು ಕೇವಲ ನಾಲ್ಕೈದು ತಿಂಗಳ ಅವಧಿಯಲ್ಲಿ ಹೇಗೆ ಇದು ಎಲ್ಲ ರಾಜಕೀಯ ಪಂಡಿತರು ಆಗ್ತಾ ಇರುವಂಥ ಲೆಕ್ಕಾಚಾರ ಹೌದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಂದರೆ ಇಪ್ಪತ್ತು ವರ್ಷಗಳ ಒಂದು ಸುದೀರ್ಘ ಇತಿಹಾಸ ಈ ತಾಲಿಬಾನಿಗಳಿಗಿದೆ ಇಪ್ಪತ್ತು ವರ್ಷ ನಿರಂತರವಾಗಿ ಅವರು ಹೇಗಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದು ಸಾಧ್ಯವಾಗಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಕಳೆದ ಮೂರು ನಾಲ್ಕು ತಿಂಗಳಲ್ಲಿ ಅದು ಹೇಗೆ ಅವರಿಗೆ ಸಾಧ್ಯವಾಗಿ ಹೋಯಿತು ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ ಅದಕ್ಕೆ ಉತ್ತರ ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಎರಡು ಸಾವಿರದ ಒಂದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜಾರ್ಜ್ ಡಬ್ಲ್ಯೂ ಬುಷ್ ಅವರು ಒಸಾಮ ಬಿನ್ ಲಾಡನ್ ಅವರನ್ನು ಮುಗಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಫ್ಘಾನಿಸ್ತಾನ್ ಮೇಲೆ ದಾಳಿಯನ್ನು ಶುರು ಮಾಡಿದರು ಅಲ್ ಖೈದಾ ಉಗ್ರರನ್ನ ಮಟ್ಟ ಹಾಕಿ ಬಿಡಬೇಕು ಅಂತ ತೀರ್ಮಾನ ಮಾಡಿದರು ಆದರೆ ಒಸಾಮ ಬಿನ್ ಲಾಡನ್ ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ ಅದು ಹತ್ತು ವರ್ಷಗಳ ನಿರಂತರವಾದ ಪರಿಶ್ರಮದಿಂದಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರನ್ನು ಹೊಡೆದು ಹಾಕಲಾಯಿತು ಹಾಗಂತ ತಾಲಿಬಾನ್ ಸರ್ಕಾರ ಹತ್ತೊಂಬತ್ತ ತೊಂಬತ್ತಾರರಿಂದ ಎರಡ್ ಸಾವಿರದ ಒಂದರವರೆಗೂ ಏನು ಆಳ್ವಿಕೆ ಮಾಡ್ತಲ್ಲ ಅಲ್ಲಿಯ ಈ ಮುಖಂಡರು ಏನಿದ್ರು ಅವರೆಲ್ಲ ಚದರಿ ಪಾಕಿಸ್ತಾನದಲ್ಲಿ ಸೇರ್ಪಡೆಯಾದರು ಹಾಗಂತ ಅಫ್ಘಾನಿಸ್ತಾನದಲ್ಲಿರುವಂತಹ ಗುಡ್ಡಗಾಡಿನಲ್ಲಿ ಇದ್ದಂತ ತಾಲಿಬಾನಿಗಳು ಹೊರಟು ಹೋಗಿರ್ಲಿಲ್ಲ ಅಂದ್ರೆ ಈ ಮನಸ್ಥಿತಿ ಏನಿತ್ತಲ್ಲ ಈ ಸಿದ್ಧಾಂತ ತಾಲಿಬಾನಿ ಮುಸ್ಲಿಂ ಮೂಲಭೂತವಾದಿ ಸಿದ್ಧಾಂತ ಅದು ಜೀವಂತವಾಗಿ ಇತ್ತು ಮತ್ತು ಅದು ಅಫ್ಘಾನಿಸ್ತಾನದಲ್ಲಿ ನಿತ್ಯ ಬೆಳೆಯನ್ನು ಬೆಳೀತಾ ಇತ್ತು ಅದು ಸಂಪೂರ್ಣವಾಗಿ ನಶಿಸಿ ಹೋಗಿರಲಿಲ್ಲ ಹೀಗಾಗಿ ನಿರಂತರವಾಗಿ ಅಲ್ಲಿಯ ಜನರ ಮೇಲೆ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡಿಕೊಂಡೇ ಇದ್ದರು ಸಣ್ಣ ಸಣ್ಣ ಗ್ರಾಮಗಳನ್ನು ತಮ್ಮ ವಸಾಹತುಗಳನ್ನಾಗಿ ಮಾಡಿಕೊಂಡೇ ಇದ್ದರು ಆದರೂ ಕೂಡ ಕಾಬೂಲ್ ಮೇಲೆ ಅವರು ಅಧಿಪತ್ಯ ಸಾಧಿಸದೇ ಇದ್ದರಿಂದ ಮತ್ತು ಹೆಚ್ಚಿನ ಜಿಲ್ಲೆಗಳು ಅವರ ಕಬ್ಜಾದಲ್ಲಿ ಇಲ್ಲದೇ ಇದ್ದರಿಂದಾಗಿ ತಾಲಿಬಾನಿಗಳು ಅಥವಾ ಹೇಳಿಕೊಳ್ಳುವಂಥ ಮೇಲುಗೈಯನ್ನು ಸಾಧಿಸಿರಲಿಲ್ಲ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಬಂದರು ಅವರು ಹೇಳಿದರು ಇದಕ್ಕೊಂದು ನಾನು ಮುಕ್ತಿಯನ್ನು ಹಾಡಲೇಬೇಕು ಏಕೆಂದರೆ ನಮ್ಮ ಬೊಕ್ಕಸದಿಂದ ಸಿಕ್ಕಾಪಟ್ಟೆ ದುಡ್ಡು ಇವತ್ತು ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದೆ ಅಲ್ಲಿಯ ಯುದ್ಧ ಮಾಡೋದರಿಂದ ನಮಗೆ ಸ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ಆದ್ದರಿಂದ ನಾವು ಅಲ್ಲಿಂದ ನಿಧಾನಕ್ಕೆ ಸೇನೆಯನ್ನು ತರಿಸ್ಕೊಳ್ಳೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದರು ಹಾಗೆ ಬಂದವರು ಮಾತುಕತೆಯನ್ನು ಶುರು ಮಾಡಿದರು ಅವರು ಮೊದಲು ನೇರವಾಗಿ ಈ ತಾಲಿಬಾನಿಗಳ ಜೊತೆ ಮಾತನ್ನು ಆಡಲಿಕ್ಕೆ ಶುರು ಮಾಡಲಿಲ್ಲ ಅವರು ಮೊದಲು ಮಧ್ಯವರ್ತಿಗಳನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡಿದರು ಯಾವಾಗ ತಾಲಿಬಾನಿಗಳಿಗೆ ಅಮೆರಿಕ ತನ್ನ ಸೈನ್ಯವನ್ನು ಅಲ್ಲಿಂದ ತೆಗೆದು ಬಿಡುತ್ತೆ ಅಂತ ಗೊತ್ತಾಯಿತೋ ಆವಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೊಳಕೆ ಹೊಡಲಿಕ್ಕೆ ಶುರುವಾಯಿತು ಈ ಮಧ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಕತಾರ್ನ ಸಹಾಯದಿಂದಾಗಿ ತಾಲಿಬಾನ್ನಲ್ಲಿ ಒಂದು ಕಚೇರಿಯನ್ನು ತೆರೆಯಬೇಕು ಅದರ ಮೂಲಕ ಬೇರೆ ರಾಷ್ಟ್ರಗಳ ಜೊತೆ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಶುರು ಮಾಡಬೇಕು ಅಂತ ತಾಲಿಬಾನ್ ಮುಖ್ಯಸ್ಥರು ತೀರ್ಮಾನ ಮಾಡ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಅದು ಈಡೇರುತ್ತೆ ಆವಾಗ ಅಲ್ಲೊಂದು ಕೇಂದ್ರ ಕಚೇರಿ ಶುರು ಶುರುವಾಗತ್ತೆ ಅಫ್ಘಾನಿಸ್ತಾನಲ್ಲಿ ಹಾಗೆ ಶುರುವಾದದ್ದು ಈ ಅಲ್ಲಿಯ ಸರ್ಕಾರ ಏನಿದೆಯಲ್ಲ ಅದಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಇದರ ಮಧ್ಯೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಹತ್ತನೇ ತಾರೀಕು ಒಂದು ಸಭೆಯನ್ನು ನಡೆಸ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ದೋಹಾ ಒಪ್ಪಂದ ಅಂತ ಅದರ ಹೆಸರು ದೋಹಾದಲ್ಲಿ ಒಂದು ಸಭೆ ಆಗುತ್ತೆ ಆ ಸಭೆಯಲ್ಲಿ ಅಲ್ಲಿರುವಂಥ ಅಶ್ರಫ್ ಘನಿ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತಾರೆ ನೀವು ನಿಮ್ಮಲ್ಲಿರುವಂಥ ಯುದ್ಧ ಕೈದಿಗಳೇನಿದಾರಲ್ಲ ತಾಲಿಬಾನ್ ಯುದ್ಧ ಕೈದಿಗಳು ಅವ್ರನ್ನ ಬಿಡುಗಡೆ ಮಾಡಿ ನಿಮ್ಮ ಅಫ್ಘಾನಿಸ್ತಾನದ ಏನು ಸೈನಿಕರಿದ್ದಾರೆ ಅವರು ಅಲ್ಲಿ ಒತ್ತೆಯಾಳಗಳಾಗಿದ್ದಾರಲ್ಲ ಅವ್ರನ್ನ ಅವರು ಬಿಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಒತ್ತಾಯವನ್ನು ಹಾಕ್ತಾರೆ ಅಶ್ರಫ್ ಘನಿ ಸರ್ಕಾರದ ಮೇಲೆ ಅಶ್ರಫ್ ಘನಿ ಸರ್ಕಾರದ ಒಂದೂವರೆ ಸಾವಿರ ಯುದ್ಧ ಕೈದಿಗಳೇನಿದ್ದಾರೆ ಅವರನ್ನು ಇವರು ಬಿಡುಗಡೆ ಮಾಡ್ತಾರೆ ಅವರು ಹಾಗೆ ಬಿಡುಗಡೆ ಮಾಡಿದಾಗ ಅಶ್ರಫ್ ಘನಿ ಸರ್ಕಾರದವರು ಎಷ್ಟು ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡಿರ್ಬೋದು ಐದು ಸಾವಿರ ಯುದ್ಧ ಕೈದಿಗಳನ್ನು ಅಶ್ರಫ್ ಘನಿ ಸರ್ಕಾರ ಬಿಡುಗಡೆ ಮಾಡುತ್ತೇವೆ ಸುಮ್ಮನೆ ಯೋಚನೆ ಮಾಡಿ ನೋಡಿ ಐದು ಸಾವಿರ ಉಗ್ರರು ಒಂದು ದೇಶದ ಒಳಗಡೆ ನುಸುಳಿ ನುಸುಳಿಬಿಟ್ಟರೆ ಯುದ್ಧ ಕೈದಿಗಳು ಅಂತ ಹೇಳ್ಕೊಂಡವರು ಯಾವ ರೀತಿಯಾದಂಥ ಒಂದು ಅರಾಜಕತೆಯನ್ನು ಉಂಟು ಮಾಡ್ಬೋದನ್ನು ನಾನು ಯೋಚನೆ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಅವತ್ತು ಬಿಡುಗಡೆ ಆದಂಥ ಐದು ಸಾವಿರ ಉಗ್ರ ಒತ್ತೆಯಾಳುಗಳೇ ಕಾರಣ ಅನ್ನೋದನ್ನು ನಾವು ಮರಿಬಾರ್ದು ಇದರ ಜೊತೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಈ ತಾಲಿಬಾನಿಗಳಿದಾರಲ್ಲ ಇವರು ಯಾವ ರೀತಿ ಹತೋಟಿ ತೊಗೊಳಕ್ಕೆ ಬಂದು ಶುರು ಮಾಡಿದರು ಅಫ್ಘಾನಿಸ್ತಾನದಲ್ಲಿ ಅಂದರೆ ಇವರು ಗುಡ್ಡಗಾಡು ಸೊಸೈಟಿಯಲ್ಲಿದ್ದಂಥ ಜನ ಇವರು ಟ್ರೈಬಲ್ ಸೊಸೈಟಿ ಅಂತ ಹೇಳ್ತಾರೆ ಇವರು ಏನು ಮಾಡಿದರು ಊರು ಊರುಗಳಿಗೆ ಹೋಗಿ ಅಲ್ಲಿಯ ಜೈಲುಗಳನ್ನು ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದರು ಜೈಲುಗಳನ್ನು ಧ್ವಂಸ ಮಾಡೋದು ಅಲ್ಲಿದ್ದ ಕೈದಿಗಳನ್ನ ಹೊರಗಡೆ ಕರ್ಕೊಂಡು ಬರೋದು ಅವ್ರು ಹೇಳೋದು ನಿಮ್ಮ ಬಳಿ ಬಿಡಿಗಾಸು ಕೂಡ ಇಲ್ಲ ನೀವು ಮನೆಗೆ ಹೋಗಿ ಏನು ಮಾಡ್ತೀರಾ ನೀವು ನೀವು ಬಂದು ನಮ್ಮ ಸೈನ್ಯವನ್ನು ಸೇರಿಕೊಳ್ಳಿ ನಾವು ನಿಮಗೆ ದುಡ್ಡನ್ನು ಕೊಡ್ತೇವೆ ನಿಮ್ಮ ಸಂಸಾರವನ್ನು ಸಾಕ್ತೇವೆ ನಿಮಗೆ ಎರಡು ಹೊತ್ತಿನ ಊಟನೂ ಸಿಗುತ್ತೆ ನಿಮಗೆ ಗನ್ನುಗಳನ್ನು ಕೊಡ್ತೀವಿ ದೇಶಕ್ಕಾಗಿ ನಾವು ನೀವು ಹೋರಾಟ ಮಾಡೋಣ ಅನ್ನೋ ಅಂತ ಮಾತನ್ನು ಹೇಳಿದರು ಹೀಗೆ ಒಂದೊಂದೇ ಜೈಲುಗಳನ್ನು ಇವರು ಧ್ವಂಸ ಮಾಡ್ತಾ ಬಂದರು ಅಲ್ಲಿದ್ದಂಥ ಕೈದಿಗಳೇನಿದ್ರಲ್ಲ ಆ ಕೈದಿಗಳನ್ನು ಬಿಡುಗಡೆ ಮಾಡಿ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳೋಕ್ಕೆ ಶುರು ಮಾಡಿದರು ಈ ಮಧ್ಯೆ ಅಮೇರಿಕೆಯ ಏನು ಸೈನಿಕರಿದ್ದರಲ್ಲ ಅದನ್ನು ಐದು ಸಾವಿರ ಮೂರುವರೆ ಮೂರೂವರೆ ಸಾವಿರಕ್ಕೆ ಇಳಿಸಿದರು ಡೊನಾಲ್ಡ್ ಟ್ರಂಪ್ ಅವರು ಒಂದೂವರೆ ಸಾವಿರ ಜನರನ್ನ ವಾಪಸ್ ಕರ್ಸ್ಕೊಂಡ್ರು ಆಮೇಲೆ ಇದರ ಒಂದು ವಿಶೇಷತೆಯನ್ನು ಗಮನಿಸ್ಬೇಕು ನೀವು ಸರ್ಕಾರದ ಬಳಿ ಹೆಲಿಕಾಪ್ಟರ್ಗಳಿದ್ದು ಏರ್ ಫೋರ್ಸ್ ಇತ್ತು ಎಲ್ಲ ಸೌಲಭ್ಯಗಳು ಇದ್ದವು ಆದರೆ ಸಮಸ್ಯೆ ಇದ್ದದ್ದು ಏನು ಅಂತಂದರೆ ಈ ಗುಡ್ಡಗಾಡು ಜನ ಇದ್ದಾರಲ್ಲ ಇವರು ಸರ್ಕಾರದ ಏರ್ ಬೇಸ್ ಏನಿದೆಯಲ್ಲ ಅದನ್ನು ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದರು ಅಲ್ಲಿರುವಂಥ ಪೈಲಟ್ಗಳನ್ನ ಕೊಲೆ ಮಾಡಲಿಕ್ಕೆ ಶುರು ಮಾಡಿದರು ಗುಂಡಿಕ್ಕೆ ಕೊಲ್ಲಕ್ಕೆ ಶುರು ಮಾಡಿದರು ಯಾವಾಗ ನಿಮ್ಮ ಬಳಿ ಹೆಲಿಕಾಪ್ಟರ್ ಇರುತ್ತೆ ಅದರದನ್ನು ಓಡಿಸಲಿಕ್ಕೆ ನಿಮ್ಮ ಚಾಲಕನ ಇಲ್ಲದೆ ಹೋದ್ರೆ ಹೆಲಿಕಾಪ್ಟರ್ ತೊಗೊಂಡು ಏನು ಮಾಡ್ತೀರಾ ರಾಕೆಟ್ ಲಾಂಚರ್ಗಳ ಮೂಲಕ ಕಂಡ ಕಂಡಲ್ಲಿ ಧ್ವಂಸ ಮಾಡಿ ಈ ಏರ್ ಬೇಸ್ ಸೇರಿದೆ ಅದನ್ನು ನಾಶ ಮಾಡಲಿಕ್ಕೆ ಶುರು ಮಾಡಿದರು ಅವರ ಹಂಬರ್ಗಳನ್ನು ಇವರು ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡಿದರು ತಾಲಿಬಾನಿಗಳು ಹೀಗೆ ಮಾಡ್ತಾ 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 ಅವರ ಮಿಲಿಟ್ರಿ ಏನಿದೆ ಅದನ್ನು ದುರ್ಬಲಗೊಳಿಸ್ತಾ ಬಂದರು ಲೆಕ್ಕಕ್ಕೆ ಮೂರು ಲಕ್ಷದ ಮೂವತ್ತು ಸಾವಿರ ಜನ ಸೈನಿಕರು ಮತ್ತು ಪೊಲೀಸರು ಸೇರಿದರೆ ಮೂರು ಲಕ್ಷ ಮೂವತ್ತು ಸಾವಿರ ಈಗ ಬರ್ತಾ ಇರುವಂಥ ಲೆಕ್ಕಾಚಾರ ಪ್ರಕಾರ ಇದು ಸುಳ್ಳು ಲೆಕ್ಕ ಕೊಡ್ತಾ ಇದ್ದಾರೆ ಅಲ್ಲಿದ್ದಂಥ ಭ್ರಷ್ಟ ಸೇನಾಧಿಕಾರಿಗಳಿಂದಾಗಿ ಮೂರು ಲಕ್ಷ ಮೂವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಅದು ಖಂಡಿತ ಸುಳ್ಳು ಇದ್ದದ್ದು ಒಂದು ಒಂದೂವರೆ ಲಕ್ಷ ಜನ ಅಂತ ಈಗ ಹೇಳ್ತಾ ಇದ್ದಾರೆ ಇನ್ನು ತಾಲಿಬಾನಿಗಳ ಕಡೆ ಬರೀ ಅರವತ್ತು ಸಾವಿರ ಇದ್ದಾರೆ ಅಂತ ನಾವು ಲೆಕ್ಕವನ್ನು ನೋಡ್ತಾ ಇದ್ವಿ ನಾವು ಇಲ್ಲಿವರೆಗೂ ನಮ್ಮ ಸಮೀಕ್ಷೆಯಲ್ಲೂ ಹೇಳಿದ್ವಿ ನಮ್ಮ ವಿಡಿಯೋಗಳಲ್ಲೂ ಹೇಳಿದ್ವಿ ಆದರೆ ಈ ರೀತಿ ಯುದ್ಧ ಕೈದಿಗಳನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಅವರು ಒಂದೂವರೆ ಲಕ್ಷದಷ್ಟು ಜನ ಅವರ ಬಂಡುಕೋರು ಸೇರಿಕೊಂಡಿದ್ರು ಅವರ ಹತ್ರ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಒಂದು ದೋಹಾದಲ್ಲಿ ನಡೆದಂಥ ಒಪ್ಪಂದದ ಪ್ರಕಾರ ತಾಲಿಬಾನಿಗಳು ತಮ್ಮ ಉಗ್ರ ಕೃತ್ಯಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳ್ಕೊಂಡಿರ್ತಾರೆ ಅದರ ಪ್ರಕಾರ ಒಪ್ಪಂದವಾಗಿರ್ತದೆ ಆದರೆ ಅವರು ಉಗ್ರ ಕೃತ್ಯಗಳನ್ನು ಕಡಿಮೆ ಮಾಡೋದೇ ಇಲ್ಲ ಜೊತೆ ಜೊತೆಗೆ ಅಲ್ಲಿರುವಂಥ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಹೊಲಗಳಲ್ಲಿ ಅಫೀಮನ್ನು ಬೆಳೆದು ಅದನ್ನು ಮಾರಾಟ ಮಾಡಿ ಹೇರಳವಾದಂಥ ದುಡ್ಡುಗಳನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದನ್ನು ಸಂಪೂರ್ಣವಾಗಿ ಹೋರಾಟಕ್ಕೆ ಬಳಸಲಿಕ್ಕೆ ಶುರು ಮಾಡ್ತಾರೆ ಹೀಗಿರುವಾಗ ಅಲ್ಲಿ ಅಮೇರಿಕಾದಲ್ಲಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಧ್ಯಕ್ಷ ಬದಲಾವಣೆ ಆದಾಗ ಬಂದವರು ಜೋ ಬೈಡನ್ ಅವರು ಹಳೆಯ ಸರ್ಕಾರದ ಮಾತಿಗೆ ಮಣೆ ಹಾಕ್ತಾ ನಾನು ಸೆಪ್ಟೆಂಬರ್ ಹನ್ನೊಂದಕ್ಕೆ ನನ್ನ ಸೇನೆಯನ್ನು ವಾಪಸ್ ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ಬಿಡ್ತಾರೆ ಯಾವತ್ತೂ ಯುದ್ಧದ ಕೊನೆಯ ದಿನಾಂಕವನ್ನು ಯಾವುದೇ ರಾಜ ಹೇಳಲೇಬಾರದು ಯಾವ ಕ್ಷಣ ಮುಗಿಯತ್ತೆ ಅಂತ ಗೊತ್ತೇ ಆಗಬಾರ್ದು ಆದರೆ ಜೋ ಬೈಡನ್ ನೀವು ವೈಟ್ ಹೌಸ್ನ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಅವರ ಭಾಷಣದ ಒಂದು ಪ್ರತಿ ಸಿಗುತ್ತೆ ಓದ್ಕೊಳ್ಳಿ ಸೆಪ್ಟೆಂಬರ್ ಲೆವೆಂತ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಸ್ ದ ಲಾಸ್ಟ್ ಡೇ ಇನ್ ಅಫ್ಘಾನಿಸ್ತಾನಂತ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕೆಂದರೆ ಅಲ್ಲಿಗೆ ಟ್ವಿನ್ ಟವರನ್ನು ನೈನ್ ಬಾರ್ ಲೆವೆನ್ ಏನಿದೆಯಲ್ಲ ಅದನ್ನು ಅವರು ಕೃತ್ಯ ಮಾಡಿ ಇಪ್ಪತ್ತು ವರ್ಷ ಅಂತ ಸಂದರ್ಭದಲ್ಲಿ ನಮ್ಮ ಸೇನಾ ಕಾರ್ಯಾಚರಣೆಯನ್ನು ನಾವು ಅಫ್ಘಾನಿಸ್ತಾನದ ನಿಲ್ಲಿಸ್ತೀವಿ ವಾಪಸ್ ಬರ್ತೀವಿ ಅಂತ ಮಾತನ್ನು ಹೇಳ್ಬಿಡ್ತಾರೆ ಯಾವಾಗ ಸೆಪ್ಟೆಂಬರ್ ಹನ್ನೊಂದಕ್ಕೆ ವಾಪಸ್ ಹೋಗೋದು ಖಚಿತವಾಗಿಬಿಡುತ್ತೋ ಆವಾಗ ಈ ತಾಲಿಬಾನಿ ಉಗ್ರರೇನಿದ್ದಾರೆ ಅವ್ರಿಗೆ ಆತ್ಮವಿಶ್ವಾಸ ಇನ್ನಷ್ಟು ಜಾಸ್ತಿ ಆಗುತ್ತೆ ಅವರ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ಬಿಡ್ತಾರೆ ಹೀಗೆ ತೀವ್ರಗೊಳಿಸ್ತಾ ಇರುವಾಗಲೇ ಈ ಕಡೆ ಧೃತಿಗೆ ಬಿಡ್ತಾರೆ ಅಶ್ರಫ್ ಗನಿ ಅವರು ಯಾಕೆಂದ್ರೆ ಅವ್ರೆ ಅಮೆರಿಕಾದವರು ಹೊರಟು ಹೋದ್ಮೇಲೆ ಮುಂದೆ ನಾವೇನು ಮಾಡಬೇಕು ಅಂತ ಅವರು ದಿಕ್ ತೋಚದಂಗೆ ಆಗ್ಬಿಡುತ್ತೆ ಅವರು ಅಲ್ಲಿಂದ ಪಲಾಯನ ಹೋಗಲಿಕ್ಕೆ ಏನೇನು ಬೇಕು ಆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ಕೋತಾರೆ ಅವರಿಗೆ ಖಚಿತವಾಗಿ ಬಿಡುತ್ತೆ ಇದು ಸರ್ಕಾರ ಬಿದ್ದೋಗುತ್ತೆ ಅಂತ ಗೊತ್ತಾಗೋಗುತ್ತೆ ಆವಾಗ ತಮ್ಮ ಸೇಫ್ಟಿ ಮಾಡ್ಕೊಳ್ಳಿ ತಾನು ಎಲ್ಲಿ ಹೋಗಬೇಕು ಅಂತ ಆಲೋಚನೆ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಮೊನ್ನೆ ಅವರು ಪಲಾಯನ ಮಾಡುವಾಗ ಹೆಲಿಕಾಪ್ಟರ್ ದುಡ್ಡು ಎಷ್ಟು ತುಂಬಿದ್ರು ಅಂದರೆ ಹೆಲಿಕಾಪ್ಟರ್ ತನ್ನ ವೇಟ್ಗಿಂತ ಜಾಸ್ತಿ ಆಗಿರೋದ್ರಿಂದ ಟೇಕ್ ಆಫ್ ಆಗೋದಿಲ್ಲ ಅವಾಗ ಕೆಲವೊಂದು ಟ್ರಂಕ್ಗಳನ್ನು ಮೇಲಿಂದ ಕೆಳಗೆ ಬಿಸಾಕ್ತಾರೆ ದುಡ್ಡಿನ ಟ್ರಂಕ್ಗಳನ್ನು ಇದು ನಾವು ಸಿನಿಮಾದಲ್ಲಿ ನೋಡ್ತಿದ್ವಿ ನಿಜ ಜೀವನದಲ್ಲಿ ಈ ರೀತಿ ಆಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಾಗಾದಾಗ ಅಶ್ರಫ್ ಗನಿ ಇದ್ದಕ್ಕಿದ್ದಂಗೆ ಪಲಾಯನ ಮಾಡಿಬಿಡ್ತಾರೆ ಯಾವಾಗ ಅವರು ಪಲಾಯನ ಮಾಡಿದ್ರು ಯಾವಾಗ ತುದಿಗಾಲಲ್ಲಿ ನಿಂತಿದ್ರಲ್ಲ ತಾಲಿಬಾನಿಗಳು ಅವರು ಸುತ್ತುವರೆದು ಬಿಡ್ತಾರೆ ಹೋಗಿ ರಾಷ್ಟ್ರಪತಿ ಭವನವನ್ನು ಸೇರ್ಕೋತಾರೆ ಹಿಂದಿನ ದಿವಸ ಯಾವ ರಾಷ್ಟ್ರಪತಿ ಅಶ್ರಫ್ ಅವರು ಕೂತು ಆ ಟೇಬಲ್ ಮೇಲೆ ಭಾಷಣ ಮಾಡಿರ್ತಾರೋ ಅದೇ ಜಾಗದಲ್ಲಿ ಇವರು ಕೂತ್ಕೊಂಡು ಫೋಟೋ ತೆಗೆಸಿ ಜಗತ್ತಿಗೆ ಸಂದೇಶ ರವಾನೆ ಮಾಡ್ತಾರೆ ಇವತ್ತು ಅಫ್ಘಾನ್ ನಮ್ಮ ಕೈಗೆ ಸೇರಿದೆ ಅಂತ ಈ ರೀತಿ ನಡೆದಂಥ ಒಂದು ದೊಡ್ಡ ಚಮತ್ಕಾರಿಕ ಒಂದು ಅಚ್ಚರಿಯ ಬೆಳವಣಿಗೆಯಿಂದಾಗಿ ಇವತ್ತು ತಾಲಿಬಾನಿಗಳ ಕೈಯಲ್ಲಿ ಅಫ್ಘಾನಿಸ್ತಾನ ಇದೆ ಮುಂದೇನಾಗುತ್ತೆ ಅಂತ ಕಾದ್ ನೋಡೋಣ ನಮಸ್ಕಾರ